ಯಾರಿಗೆ ಈ ಬಾರಿ ನಂಜುಂಡೇಶ್ವರನ ಆಶೀರ್ವಾದ ಇನ್ನೂ ಬಗೆಹರಿದಿಲ್ವಾ ಕಾಂಗ್ರೆಸ್ ಟಿಕೆಟ್ ಗೊಂದಲ ಅಳಿಯನ ಮತ್ತೆ ಗೆಲ್ಲಿಸಲು ಪಣ ತೊಟ್ಟರ ಶ್ರೀನಿವಾಸ್ ಪ್ರಸಾದ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ನೋಡಿ ಹರ್ಷವರ್ಧನ್ ನಂಜನಗೂಡು ವಿಧಾನಸಭಾ ಕ್ಷೇತ್ರದ ಶಾಸಕರು ಬಿಜೆಪಿಯಿಂದ ಈಗ ಆಗ್ಬಿಟ್ಟು ಶ್ರೀನಿವಾಸ್ ಪ್ರಸಾದ್ ಬಿ ಜೆ ಪಿಗೆ ಮೇಲೆ ಎಡವಾಟ ಆಗ್ಬಿಡ್ತು ಒಂದು ಬೈ ಎಲೆಕ್ಷನ್ ಆಯಿತು ಅಲ್ಲಿ ಕಳಲೆ ಕೇಶವ ಮೂರ್ತಿಯನ್ನು ಕರ್ಕ ಬಂದ್ಬಿಟ್ಟು ಜೆ ಡಿ ಎಸ್ ಇಂದ ಕಾಂಗ್ರೆಸ್ ಅವರು ಶ್ರೀನಿವಾಸ್ ಪ್ರಸಾದ್ ವಿರುದ್ಧ ಗೆಲ್ಲಿಸ್ಬಿಟ್ರು ಅದಾದಮೇಲೆ ಎಲ್ಲೋದ್ರು ಅಂತಲೇ ಗೊತ್ತಿಲ್ಲ ಈಗ ನಡೀತಿರೋದು ಶ್ರೀನಿವಾಸ್ ಪ್ರಸಾದ್ ಎಲ್ಲಿವರೆಗೂ ಶಕ್ತರಾಗಿರ್ತಾರೋ ಅಲ್ಲಿವರೆಗೂ ಗೆಲುವಿಗಾಗಿ ಹಾತೊರಿತಾನೆ ಇರ್ತಾರೆ ತಾನು ಶಕ್ತಿಶಾಲಿಯಾಗಿರೋ ಕ್ಷೇತ್ರವನ್ನು ಅಷ್ಟು ಸುಲಭವಾಗಿ ಬಿಟ್ಕೊಡೋಲ್ಲ ಹೀಗಾಗಿ ಹಾಲಿ ಶಾಸಕ ಹಾಗೆಯೇ ಹಳಿಯ ಹರ್ಷವರ್ಧನ್ ಪರ ಫೀಲ್ಡ್ ಇಳಿದಿದ್ದಾರೆ ಒಂದ್ಕಡೆ ಕಾಂಗ್ರೆಸ್ನಲ್ಲಿ ಧ್ರುವ ನಾರಾಯಣ ಮತ್ತೆ ಎಚ್ ಇ ಮಾದೇವಪ್ಪ ಫೈಟ್ ಕಳಲೆ ಮೂರ್ತಿ ಏನ್ ಮಾಡ್ತಾರೋ ಗೊತ್ತಿಲ್ಲ ಇವೆಲ್ಲವನ್ನ ಅಡ್ವಾಂಟೇಜ್ ಆಗಿ ತಗೊಂಡು ಮತ್ತೊಮ್ಮೆ ಹರ್ಷವರ್ಧನ್ ಪರವಾಗಿ ಫೀಲ್ಡ್ ಇಳಿದಿದ್ದಾರೆ ಶ್ರೀನಿವಾಸ್ ಪ್ರಸಾದ್ ಶಪಥ ಮಾಡಿದ್ದಾರೆ ಅಂತ ಭಾಗ್ಯ ಈ ಸಲ ಮತ್ತೆ ಗೆಲ್ಲಿಸ್ಕೋತೀನಿ ಗೆಲ್ಲಿಸ್ಕೊತೀನಿ ಅಂತ ಹೇಳ್ತಾ ಇದಾರೆ ಕಾಂಗ್ರೆಸ್ ನಾಯಕರ ವಿರುದ್ಧ ಕಿಡಿಕಾರಿದ್ದಾರೆ ಓಕೆ ಕಳಲೆ ಕೇಶವ ಮೂರ್ತಿನಲ್ಲಿ ಕರ್ಕ ಬಂದ್ಬಿಟ್ಟು ಆಟ ಕಟ್ಬಿಟ್ಟು ಈಗ ಸಿದ್ದರಾಮಯ್ಯ ಪಂಚಾಯತ್ ಕಂಡು ಕೋಲಾರಕ್ಕೆ ಹೋದ್ರು ಅಂತ ಸ್ಟೇಟ್ಮೆಂಟ್ ಕೊಟ್ಟವ್ರೆ ಓಕೆ ಇಲ್ಲ ಇದೊಂಥರ ಬಹಳ ರೋಚಕವಾದಂತ ಚುನಾವಣೆ ಇಲ್ಲಿ ಎರಡ್ ಸಾವಿರದ ಹದಿಮೂರಲ್ಲಿ ಶ್ರೀನಿವಾಸ್ ಪ್ರಸಾದ್ ಗೆದ್ದು ಮುಖ್ಯವಾದ ಮಿನಿಸ್ಟರ್ ಆಗಿದ್ರು ಹೌದು ಅವ್ರನ್ನ ತೆಗ್ದಾಗ ಅವರು ಸಿಟ್ಟಿಗೆದ್ದು ಗೆದ್ದು ಜೆ ಪಿಯಿಂದ ಹೋಗ್ ಚುನಾವಣೆ ಗೆಲ್ತಾರೆ ಅವತ್ತು ಜೆಡಿಎಸ್ ಅವರು ಕಾಂಗ್ರೆಸ್ ಅನುಕೂಲ ಮಾಡಿಬಿಟ್ಟು ಬೈ ಎಲೆಕ್ಷನ್ ಅಲ್ಲಿ ಕಳಲೆ ಕೇಶವ ಮೂರ್ತಿ ಗೆಲ್ತಾರ ಅಲ್ಲಿ ಹೌದು ಕಳವೆ ಕೇಶವ ಮೂರ್ತಿಯಲ್ಲಿ ಚುನಾವಣೆಯನ್ನ ಗೆಲ್ತಾರೆ ಶ್ರೀನಿವಾಸ ಪ್ರಸಾದ್ ಸೋಲ್ತಾರೆ ಸೋಲ್ತಾರೆ ಸೋತಲ್ಲಿಯೇ ಗೆಲ್ಲಿಸಬೇಕು ಅನ್ನೋ ಹಠ ಬಿಜೆಪಿ ಅವ್ರಿಗೆ ಇರುತ್ತೆ ಬಟ್ ಬೈ ಎಲೆಕ್ಷನ್ ಸಾರ್ವತ್ರಿಕ ಚುನಾವಣೆಯಲ್ಲಿ ಅವರು ಅಳಿಂಗ್ ಟಿಕೆಟ್ ಕೊಡ್ತಾರೆ ಯಾರಿಗೆ ಹರ್ಷವರ್ಧನ್ ಮಾವನನ್ನ ಸೋಲಿಸಿದ ಕಳವೆ ಕೇಶವ ಮೂರ್ತಿ ವಿರುದ್ಧ ಹರ್ಷವರ್ಧನ್ ಹದಿಮೂರು ಸಾವಿರ ಹತ್ತಿರ ಲೀಡರ್ ಗೆಲ್ತಾರೆ ಅದಾದ್ಮೇಲೆ ಮಳೀನ್ ಗೆಲ್ಸ್ಕೊಂಡ್ ಖುಷಿ ಇರುತ್ತಲ್ಲ ಮತ್ತೆ ಅವ್ರಿಗೆ ಶ್ರೀನಿವಾಸ್ ಪ್ರಸಾದ್ ಕಡೆ ರಾಜ ಗಳಿಗೆ ಅವರದು ಅವ್ರು ಮತ್ತೊಂದು ಗೆಲುವು ಕೊಡಬೇಕು ಅಂತ ಅವ್ರ ಲೋಕಸಭೆಗೆ ನಿಂತು ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಒಂದೂವರೆ ಸಾವಿರ ಲೀಡಲ್ ಗೆಲ್ತಾರ ಅಷ್ಟೇ ಧ್ರುವ ನಾರಾಯಣ್ ಅಪೋಸಿಟ್ ಈಗಿಲ್ಲೇನು ಧ್ರುವ ನಾರಾಯಣ್ ಇಲ್ಲಿ ಬತ್ತವ್ರೆ ಹ್ಮ್ ನನಗ್ ಬೇಕಿಲ್ಲಿ ಟಿಕೆಟ್ ಅಂತ ಮಾದೇವಪ್ಪ ಮತ್ತೆ ಧ್ರುವ ನಾರಾಯಣ ನಡೀತಾ ಐತೆ ಅವತ್ತು ನನ್ನ ಬೈ ಎಲೆಕ್ಷನ್ ಸೋಲ್ಸುದಲ್ಲಪ್ಪ ಅವನು ಏನಾದ್ರು ಅಲ್ವಾ ಅಂತ ಕೇಳ್ತಾವ್ರೆ ಈ ಮೂಲಕ ಕಳಲೆಯನ್ನ ಬಿಜೆಪಿಗೆ ನೋಡ್ತಾವ್ರೆ ಅಲ್ಲಿ ಆತ ಜೆಡಿ ಎಸ್ ಅಲ್ಲಿ ಇದ್ರು ಬೈ ಎಲೆಕ್ಷನ್ ಟೈಮ್ ಅಲ್ಲಿ ಕಾಂಗ್ರೆಸ್ ಬಂದ್ ಗೆದ್ರು ನಂತರ ಕಾಂಗ್ರೆಸ್ ಅತಂತ್ರ ಆಗೋ ಹರ್ಷವರ್ಧನ್ ಆಮೇಲೆ ಒಂದು ವಿಚಾರ ಏನ್ ಗೊತ್ತಾ ಇಲ್ಲಿ ಇಲ್ಲಿ ಇವ್ರು ನಿಂತಾಗ್ಲು ಅಷ್ಟೇ ಯಾರು ಶ್ರೀನಿವಾಸ್ ಪ್ರಸಾದ್ ನಿಂತಾಗ್ಲೂ ಎಪ್ಪತ್ತೇಳು ಸಾವಿರ ಓಟ್ ಬಂದಿತ್ತು ಅರವತ್ತೆಂಟು ಸಾವಿರ ಧ್ರುವ ನಾರಾಯಣ್ ಓಟ್ ಆಗಿತ್ತು ಸರಿನಾ ಇಲ್ಲೂ ಅಷ್ಟೇ ಎಪ್ಪತ್ತ ಏಳು ಸಾವಿರ ಓಟ್ ಅವ್ರಿಗೆ ಈಗಲೂ ಇದೆ ಆ ತರದ್ದೇನೋ ವ್ಯತ್ಯಾಸಗಳು ಏನಿಲ್ಲ ಯಾರಿಗೆ ಶ್ರೀನಿವಾಸ್ ಪ್ರಸಾದ್ ಅವ್ರಿಗೆ ಇದೆ ಬಟ್ ಈಗಲೂ ಕೂಡ ಮುನ್ನಡೆ ಹರ್ಷವರ್ಧನ್ ಲೆಕ್ಕಾಚಾರದ ಪ್ರಕಾರ ಇದೆ ಹೌದು ಈಗ ಕೊಡದೇ ಇರೋ ಕಾರಣ ಕಳಲೆ ಸಿಟ್ಟಲ್ಲಿ ಏನ್ ಮಾಡ್ತಾರೆ ಅಂತ ಕಾದ್ ನೋಡ್ಬೇಕು ಅದು ಮುಂದಿನ ತೀರ್ಮಾನ ಆಗತ್ತೆ ಬಟ್ ಅಳಿನ್ ಗೆಲ್ಸ್ಕಬೇಕು ಅನ್ನೋ ಪ್ರತಿಷ್ಠೆ ಇದೆ ಅಲ್ಲ ಗೆಲ್ಸ್ಕೋಬಹುದೇನೋ ಶ್ರೀನಿವಾಸ್ ಪ್ರಸಾದ್ ಶಕ್ತಿ ಏನೋ ಅಂತ ಈಗಾಗಲೇ ತೋರಿಸಿದ್ದಾರೆ ಶ್ರೀನಿವಾಸ್ ಪ್ರಸಾದ್ ಕಾಂಗ್ರೆಸ್ನ ಹಳೆ ಮೈಸೂರಲ್ಲಿ ಮುಳುಗಿಸಂತ ಪ್ರತಿಷ್ಠೆ ಪ್ರತಿಜ್ಞೆ ಮಾಡಿ ಮುಳುಗಿಸಂತವ್ರ ಅವರು ಈಗ ಮತ್ತೆ ಅಳೀನ್ ಗೆಲ್ಸ್ಕತೀನೇನೋ ಶಬ್ದ ಮಾಡೋರು ಅಂತ ಹೇಳಿಲ್ಲ ಏನಂದವ್ರೆ ಅಲ್ಲ ನಾನು ಮತ್ತೆ ಬಿಜೆಪಿ ಕ್ಷೇತ್ರ ಅಂತ ಅನ್ಕೊಡ್ತೀನಿ ಯಾವ್ದೇ ಕಾರಣಕ್ಕೂ ಕಾಂಗ್ರೆಸ್ ಗೆ ಬಿಟ್ ಕೊಡಲ್ಲ ಅಂತ ಅವ್ರಿಗೆ ಕಾಂಗ್ರೆಸ್ ಹರ್ಷಾವರ್ಧನ್ ಗೊತ್ತಿದೆ ಆಮೇಲೆ ಶ್ರೀನಿವಾಸ್ ಒಂದು ಬಲ ಅವ್ರಿಗೆ ಅಲ್ಲಿ ಬಿಜೆಪಿ ವೋಟ್ ಇದೆ ಆ ಕ್ಷೇತ್ರದಲ್ಲಿ ಇದೆಯಲ್ಲ ಆ ಕ್ಷೇತ್ರದಲ್ಲಿ ಎಸ್ ಮಹದೇವಯ್ಯ ಅಂತ ಎರಡ್ ಸಾವಿರದ ಎಂಟರಲ್ಲಿ ಇದೆ ಶ್ರೀನಿವಾಸ್ ಪ್ರಸಾದ್ ಅಪೋಸಿಟ್ ಬರಿ ಆರ್ನೂರ್ ಹೋಟೆಲ್ಸ್ ಓತಿದ್ರು ಬಿಜೆಪಿ ಬಿಜೆಪಿಗೂ ಬಲ ಇದೆ ಆ ಕ್ಷೇತ್ರದಲ್ಲಿ ಶ್ರೀನಿವಾಸ್ ಪ್ರಸಾದ್ ಪ್ಲಸ್ ಬಿಜೆಪಿ ಫಲಿತಾಂಶ ಮಾಡಿಕೊಳ್ಳಬಹುದು ಶ್ರೀನಿವಾಸ್ ಪ್ರಸಾದ್ ಅವರ ಶಪಥ ಈಡೇರಬಹುದು ಈಡೇರಬಹುದು ಜನಗಳಿಗೆ ಒಂದು ಎಸ್ ವೀಕ್ಷಕರ ನಂಜನ್ಗೂಡು ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಶಾಸಕರಾಗಬೇಕು ಹಾಗೆ ನಿಮ್ಮ ಕ್ಷೇತ್ರದ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಕೂಡ ಈ ವಿಡಿಯೋನ ಯಾರು ನೋಡ್ತಾ ಇದ್ರೆ ನಿಮ್ಮ ಕ್ಷೇತ್ರದ ಶಾಸಕರ ಯಾರಾಗಬೇಕು ನಿಮ್ಮ ಕ್ಷೇತ್ರ ಯಾವ್ದನ್ನ ಆಗಬೇಕು ಅನ್ನೋದನ್ನ ಕಾಮೆಂಟ್ ಮಾಡಿ ಜೊತೆಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗಬೇಕು ಅನ್ನೋದು ತಿಳಿಸಿ ಕೊನೆದಾಗಿ ಮೆಸೇಜ್ ನಮ್ಮ ಕಳಕಳಿ ವಿಧಾನಸೌಧಕ್ಕೆ ಯೋಗ್ಯರನ್ನು ಆಯ್ಕೆ ಮಾಡಿ ಅಯೋಗ್ಯರಿಗೆ ಓಟ್ ಹಾಕ್ಬೇಡಿ ಯೋಗ್ಯರು ಅಂದ್ರೆ ಯಾರು ನಾಮಿನೇಷನ್ ಫೈಲ್ ಮಾಡಿ ಕಣದಲ್ಲಿ ಉಳಿತಾರೆ ಲಿಸ್ಟ್ ಮಾಡಿ ಅವ್ನ ಎಲ್ಲರೂ ನೋಡಿ ಅವ್ನ ಹಿನ್ನೆಲೆ ಏನು ಎತ್ತ ಅವನ ಎಜುಕೇಶನ್ ಏನು ಗೆದ್ದ ಮೇಲೆ ಏನು ಮಾಡ್ತಾನೆ ಲೂಟಿ ಮಾಡ್ತಾನ ಇಲ್ಲ ದುಡ್ಡು ಎರ್ಚ್ಬಿಟ್ಟು ದುಡ್ಡು ಎತ್ತ ಮತ್ತೆ ಕಲೆಕ್ಷನ್ ಮಾಡಕ್ ಬರ್ತಾನ ಅವನು ಲೂಟಿ ಮಾಡ್ತಾನೆ ಎಲ್ಲ ನೋಡಿ ಯೋಚನೆ ಮಾಡಿ ಓಟ ಓಟ್ ಹಾಕಿ ಈತ ನಮ್ಮ ಜಾತಿಯೋನು ನಮ್ ಕುಲ್ದೋ ನಮ್ಮ ಧರ್ಮದೋನು ಈ ಪಾರ್ಟಿಯೋನು ಅನ್ನೋಕ್ಕಿಂತ ಈತ ಫಿಟ್ ಅನ್ಫಿಟ್ ಅಷ್ಟೇ ಬಹಳ ಜನ ಯೋಗ್ಯರಿದ್ರೆ ಇದ್ರೆ ಅದ್ರಲ್ಲಿ ತುಂಬಾ ಯೋಗ್ಯ ಯಾರು ಅಂತ ನೋಡಿ ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಯೋಗ್ಯರನ್ನ ಕಳಿಸಿ ದಯವಿಟ್ಟು ಅಯೋಗ್ಯರಿಗೆ ಓಟ್ ಹಾಕ್ಬೇಡಿ ಧನ್ಯವಾದ ಎಲ್ರು ಓಟ್ ಹಾಕಿ ತಪ್ತೆ ಓಟ್ ಮಾಡಿ ಅಟ್ ಲೀಸ್ಟ್ ಇರೋರೆಲ್ಲ ಕ್ಯಾಂಡಿಡೇಟ್ ಕಡೆ ಅನ್ಫಿಟ್ ನನ್ನ ಮಕ್ಳು ಅಂತ ಅನ್ಸಿದ್ರೆ ನಿಮ್ಮ ಕ್ಷೇತ್ರದಲ್ಲಿ ನೋಟ್ ಆಗು ಹಾಕಿ ಅಷ್ಟೇ ನೋಟನೆ ಅತಿ ಹೆಚ್ಚು ಬಂದ್ರೆ ಜನಗಳು ಇಲ್ಲೆಲ್ಲ ಯೋಗ್ಯರು ಯಾರು ಇಲ್ಲ ಅಂತ ತೀರ್ಮಾನ ಮಾಡ್ರು ಅಂತ ಅದು ಕೂಡ ರಾಜ್ಯದಲ್ಲಿ ಸುದ್ದಿ ಆಗ್ತಿರಿ ವೋಟ್ ಹಾಕೋದು ಮಿಸ್ ಮಾಡ್ಬಿಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ